ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋ ಇವತ್ತು ಬಂದು ಫ್ರೈಡೆ ಎಲ್ಲ ಮನೆ ಕೆಲಸ ಆಯಿತು ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನದು ಇನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು ನಾನು ಏನು ಕೆಲಸ ಮಾಡ್ತೀನಿ ನನ್ನ ಕ್ವಾಲಿಫಿಕೇಷನ್ಗೆ ನಾನು ಸೂಟ್ ಆಗಿರುವಂಥ ಕೆಲಸ ಮಾಡ್ತಾ ಇದ್ದೀನಿ ಏನಕ್ಕೆ ನಾನು ಜಾಯಿನ್ ಆದೆ ಈ ಕೋರ್ಸ್ ಏನಕ್ಕೆ ಚೂಸ್ ಮಾಡಿಕೊಂಡೆ ಅಂತ ಕೆಲವೊಂದು ಡೌಟ್ಸ್ ಅನ್ನೋಕ್ಕಿಂತ ನಾನು ಕ್ಲಿಯರ್ ಮಾಡಬೇಕಿತ್ತು ಹಾಗಾಗಿ ನನಗೆ ನಿನ್ನೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ತಾಯಿದ್ರು ಕೋರ್ಸ್ ಡೀಟೇಲ್ಸ್ ಬಗ್ಗೆ ಹಾಗಾಗಿ ಎಲ್ಲರಿಗೂ ಯೂಸ್ ಆಗುತ್ತೆ ಅಂದರೆ ನಮ್ಮದು ಈ ಕೋರ್ಸ್ ಹಾಗೆ ಇದೆ ಅಂದರೆ ಒಂದು ಯುನಿಕ್ನೆಸ್ ಇದೆ ಹಾಗಾಗಿ ಅದರಿಂದ ಯೂಸ್ಫುಲ್ ಅಂತಲೇ ಹೇಳ್ಬೋದು ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಾನು ಮಾರ್ನಿಂಗ್ ಆದರೆ ಆಫ್ಟರ್ನೂನು ಇದನ್ನು ವೀಡಿಯೋ ಮಾಡಿದ್ದು ಆಫ್ಟರ್ನೂನ್ ಹಾಕೋಕ್ಕಾಗಿಲ್ಲ ಹಾಗಾಗಿ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಬನ್ನಿ ಇವತ್ತು ಫ್ರೈಡೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಬೇರೆ ಏನು ಕಂಟೆಂಟ್ ಕೊಡೋಕ್ಕಾಗಲಿಲ್ಲ ಬಟ್ ನನಗೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ನನ್ನ ಕೆಲಸ ನನಗೆ ಯಾವಾಗಲೂ ಇಷ್ಟ ಆಗುತ್ತೆ ಹಾಗಾಗಿ ಅದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ತಗೊಂಡು ಬಂದಿದ್ದೀನಿ ಯೂಸ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಕೊನೆವರೆಗೂ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ಫ್ರೈಡೆ ಆಗಿದೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಎಲ್ಲ ಆಯ್ತು ಇವಾಗ ಮಧ್ಯಾಹ್ನ ಸ್ವಲ್ಪ ಫ್ರೀ ಇದೆ ಹಾಗಾಗಿ ಆ ಕೋರ್ಸ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೂ ಕೊಟ್ಟಿದ್ರೆ ನಿಮಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಿನ್ನೆ ನನ್ನ ವ್ಯೂವರ್ಸ್ ಒಬ್ರು ಅಂದ್ರೆ ಸಬ್ಸ್ಕ್ರೈಬರ್ ಒಬ್ರು ಅವರು ಕೇಳ್ತಾ ಇದ್ರು ಅಂದ್ರೆ ಬ್ಯಾಕಸ್ ಟೀಚರ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅದೆಲ್ಲ ಕೇಳುವಾಗ ನನಗೆ ಅನ್ನಿಸ್ತು ಯಾಕಂದ್ರೆ ನಾವು ಏನು ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಒಂದು ಪ್ರೌಡ್ ಫೀಲ್ ಇರುತ್ತೆ ಅಲ್ವಾ ಅದ್ರ ಇಂಟ್ರೆಸ್ಟ್ ಇದ್ದು ಅಥವಾ ನಾವು ಯಾವುದೇ ಅದರಿಂದ ಏನೋ ಬೆನಿಫಿಟ್ಸ್ ಎಕ್ಸ್ಪೆಕ್ಟ್ ಮಾಡ್ದೇನೆ ನಾವು ಏನಾದ್ರೂ ಒಂದು ಸರ್ವಿಸ್ ಮಾಡ್ತಾ ಇದ್ದೀವಿ ಅಂತ ಆದ್ರೆ ಅದರಿಂದ ನಮಗೆ ಒಂದು ಖುಷಿ ಸಿಕ್ಕಿರೋದಕ್ಕೆ ನಾವು ಮಾಡ್ತಾ ಇರ್ತೀವಿ ನಾನು ಇಲ್ಲಿ ಹೇಳಕ್ತಿರೋದು ನಾನು ಯಾವುದೇ ಮನಿ ಬೇಸ್ಡ್ ಮೈಂಡ್ ಇಂದ ಹೋಗಿರೋ ಅಂತದಲ್ಲ ನನಗೆ ಮಕ್ಳು ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಇದು ಬೇಕಿತ್ತು ಯಾಕಂದ್ರೆ ನನಗೆ ಯಾವಾಗ್ಲೂ ಮಕ್ಕಳು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರೋದು ತುಂಬಾ ಇಷ್ಟ ಆಗ್ತಿತ್ತು ನಾನು ಇಲ್ಲಿ ಬಂದ ಮೇಲೆ ಊರೆಲ್ಲ ನಮ್ದು ದೂರ ಇರೋದ್ರಿಂದ ನಂಗೆ ಅದು ಮಿಸ್ ಮಾಡ್ಕೊತಾ ಇದೆ ಆ ಟೈಮ್ ಅಲ್ಲಿ ನನ್ನ ಮಗ ಅವ್ಯಾಕಸ್ ಅಂತ ಸೇರ್ಕೊಂಡಾಗ ನನಗೆ ಅದರದ್ದು ಏನು ಫೀಚರ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ಮತ್ತೆ ನನ್ನ ಮಗನ ಟೀಚರ್ ಬೇರೆ ಇದ್ದರು ಅಂದ್ರೆ ನಾನು ಬರೋಕ್ಕಿಂತ ಮುಂಚೆ ಫ್ರಾಂಚೈಸಿ ಬೇರೆಯವರು ಅಂಡರಲ್ಲಿತ್ತು ಆಗ ನನಗೆ ಅವರು ತುಂಬಾ ಫ್ರೆಂಡ್ಲಿಯಾಗಿ ನನ್ನ ಜೊತೆ ಇದ್ದಿದ್ದರಿಂದ ನನಗೆ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಅಂತಲೇ ಹೇಳ್ಬೋದು ಮತ್ತೆ ನನ್ನ ಮಗನ್ದ ಗ್ರೋತು ಕಾಣಿಸ್ತಿತ್ತು

ಏನಂತ ಹೇಳಿದ್ರೆ ಕ್ವಾಲಿಫಿಕೇಶನ್ ಬೇರೆ ಇದೆ ಬಟ್ ನಾನು ಮಾಡ್ತಿರೋ ಪ್ರೊಫೆಷನ್ ಬೇರೆ ಇದೆ ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಬೇಕು ಮತ್ತೆ ಏನಂತ ಹೇಳಿದ್ರೆ ಒಂದು ಪ್ರೀತಿ ಬೇಕು ನಾವ್ ಯಾವ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಒಂದು ಪ್ರೀತಿ ಇರಬೇಕು ಅಷ್ಟು ಬಿಟ್ರೆ ಯಾವದೇ ಒಂದು ಪರ್ಟಿಕ್ಯುಲರ್ ಆಗಿ ನಿಮ್ದು ಡಿಗ್ರಿ ಆಗಿರ್ಬೇಕು ಅಂತ ಏನಿರಲ್ಲ ನಾನು ವರ್ಕ್ ಮಾಡ್ತಿರೋ ಅಂದರೆ ನಂದು ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಬ್ರೈನೊಬ್ರೈನ್ ಪ್ರೈವೇಟ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ಕಿಡ್ಸ್ ಅಕಾಡೆಮಿ ಇದು ಫೋರ್ ಟು ಫೋರ್ಟೀನ್ ಇಯರ್ಸ್ ಮಕ್ಕಳಿಗೋಸ್ಕರ ಮಾಡಿರುವಂತಹ ಒಂದು ಅಬ್ಯಾಕಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ ಇದು ನಮ್ಗೆ ಏನಂದ್ರೆ ವೀಕೆಂಡ್ ಅಲ್ಲಿ ಕ್ಲಾಸಸ್ ಇರುತ್ತೆ ಯಾಕಂದ್ರೆ ಈಗ ಸ್ಕೂಲ್ಗೆಲ್ಲ ಹೋಗೋದಿರ್ತಾರೆ ಮಕ್ಳು ಹಂಗಾಗಿ ಅವರು ಫ್ರೀ ಟೈಮ್ ಅಲ್ಲಿ ನಾವು ಅವ್ರಿಗೆ ಟೈಮ್ ಶೆಡ್ಯೂಲ್ ಮಾಡ್ಕೊಡ್ಬೇಕಾಗಿರುತ್ತೆ ಹಂಗಾಗಿ ನಮ್ದು ವೀಕೆಂಡ್ ಅಲ್ಲಿ ಕ್ಲಾಸಸ್ ಇರುತ್ತೆ ವೀಕ್ ಡೇಸ್ ಅಲ್ಲಿ ಒಂದ್ ಕ್ಲಾಸಸ್ ಇರುತ್ತೆ ಬ್ಯಾಕಪ್ ಕ್ಲಾಸ್ ಅಂತ ಮಾಡ್ತೀವಿ ಹಂಗಾಗಿ ಇದು ಏನಂತ ಹೇಳಿದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂತಲೂ ಹೇಳ್ಬೋದು ಮನೆಯಲ್ಲಿ ಮಗು ಕಲಿತಾ ಇದೆ ಅಂತ ಹೇಳಿದಾಗ ಮನೆ ಮಂದಿಯೆಲ್ಲ ಎಲ್ಲ ಅದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದಾಗ ನಮ್ದೊಂದು ಫ್ಯಾಮಿಲಿ ಅಟ್ಮಾಸ್ಪಿಯರ್ ಕ್ರಿಯೇಟ್ ಮಾಡ್ತಾವೆ ಮಾಡ್ತೀವಿ ಅಲ್ವಾ ಹಾಗಾಗಿ ನಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನಂದು ಅಂತಲ್ಲ ನಮ್ದು ಎಲ್ಲ ಬ್ರೈನ್ ಬ್ರೈನ್ ಇನ್ಸ್ಟಿಟ್ಯೂಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಫ್ಯಾಮಿಲಿ ತರನೇ ಎಲ್ಲರೂ ಅಷ್ಟು ಅಟ್ಯಾಚ್ಡ್ ಆಗಿರ್ತಾರೆ ಪ್ಯಾರೆಂಟ್ಸೇ ಆಗಲಿ ಅಥವಾ ಮಕ್ಕಳೇ ಆಗಲಿ ಹಂಗಾಗಿ ಇದು ನಮಗೆ ತುಂಬಾ ಏನಂದ್ರೆ ಎಲ್ಲರೂ ಫೆಮಿಲಿಯರ್ ಅನ್ನೋ ಥರ ಮತ್ತೆ ಇಲ್ಲಿ ನಮಗೆ ಮನಿ ಮೈಂಡೆಡ್ ಅಂತ ಯಾವುದು ನಾವು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಹಂಗಾಗಿ ಕೋರ್ಸ್ ಬಗ್ಗೆ ನಮಗೆ ಒಂಚೂರು ಎಕ್ಸ್ಟ್ರಾ ಒಲವು ಪ್ರೀತಿ ಅಂತಾನೆ ಹೇಳ್ಬೋದು ಇನ್ನ ಫಸ್ಟ್ ಗೆ ಇಲ್ಲಿ ಜಾಯ್ನ್ ಆಗ್ತಾರೆ ಅಂತ ಆದ್ರೆ ಅಂದ್ರೆ ಯಾರು ಇಂಟ್ರೆಸ್ಟ್ ಬಂದ್ಬಿಟ್ಟು ಜಾಯ್ನ್ ಆಗ್ತೀರಾ ಅಂತ ಆದ್ರೆ ಒಂದು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ನೀವು ಒಂದು ಸೆಟ್ ಅಪ್ ಅಮೌಂಟ್ ಅಂತ ಇರುತ್ತೆ ಅಂದ್ರೆ ಅದು ನಾನ್ ಪೇಯಬಲ್ ನೀವು ಇನ್ ಕೇಸ್ ಅದನ್ನ ಬಿಟ್ಟು ಹೊರಗೆ ಬರ್ತೀರಾ ಅಂತ ಹೇಳಿದ್ರೆ ಮತ್ತೆ ರಿಫಂಡ್ ಇರೋದಿಲ್ಲ ಹಾಗಾಗಿ ಒಂದ್ ಸ್ವಲ್ಪ ಅಮೌಂಟ್ ಅಂತ ಇರುತ್ತೆ ನೀವು ಅದನ್ನ ಕಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡು ಫ್ಯಾಕಲ್ಟಿ ಆಗಿ ನೀವು ಅಲ್ಲಿ ಜಾಯ್ನ್ ಆಗ್ಬಹುದು ಇನ್ನ ಫ್ರಾಂಚೈಸಿ ಬೇಕಂದ್ರೆ ಫ್ರ್ಯಾಂಚೈಸಿನೂ ತಗೋಬಹುದು ಬಟ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಆಲ್ರೆಡಿ ನೀವು ಇರೋ ಏರಿಯಾ ಅಥವಾ ನೀವು ಮಾಡಬೇಕು ಅಂತ ಇರೋ ಏರಿಯಾದಲ್ಲಿ ಬ್ರೈನ್ ಆಫ್ ಬ್ರೈನ್ ಸೆಂಟರ್ ಅಂತ ಇರಬಾರ್ದು ಅಂದ್ರೆ ಅಷ್ಟು ಮೀಟರ್ಸ್ ಅಲ್ಲಿ ಸೆಂಟರ್ ಓಪನ್ ಮಾಡಬೇಕು ಅಂತ ಇರುತ್ತೆ ಅಲ್ವಾ ರೂಲ್ಸ್ ಹಾಗಾಗಿ ಆ ಏರಿಯಾ ನೀವು ಯಾವ ಸೆಲೆಕ್ಟ್ ಮಾಡ್ತೀರೋ ಆ ಏರಿಯಾದಲ್ಲಿ ಇರಬಾರ್ದು ಆ ಥರದ್ದೆಲ್ಲ ನೋಡ್ಕೊಂಡು ನೀವು ಚೂಸ್ ಮಾಡಬೇಕಾಗತ್ತೆ ಏರಿಯಾ ಆಗಲಿ ಅಥವಾ ಟೈಮಿಂಗ್ ನಿಮಗೆ ಯಾವುದು ಅಂದ್ರೆ ಈಗ ಈ ಮಂತ್ ಸ್ಟಾರ್ಟ್ ಮಾಡ್ತೀರಾ ಅಂತ ಆದ್ರೆ ನೀವು ಅಷ್ಟು ನೋಡ್ಕೋಬೇಕಾಗುತ್ತೆ ಇವಾಗೆಲ್ಲ ವರ್ಚುವಲ್ ಕ್ಲಾಸ್ ಲಾಸ್ಟ್ ಟೂ ಇಯರ್ಸ್ ಇಂದ ವರ್ಚುವಲ್ ಕ್ಲಾಸ್ ಅಂದ್ರೆ ಆಲ್ ಓವರ್ ವರ್ಲ್ಡ್ ಅಲ್ಲಿ ಕ್ಲಾಸು ಕ್ಲಾಸ್ ಸ್ಟಾರ್ಟ್ ಆಗಿದೆ ಇವಾಗ ಏನಾಗುತ್ತೆ ಅಂದ್ರೆ ಆನ್ಲೈನ್ ಕ್ಲಾಸ್ ಎಲ್ಲಾ ಮನೆಯಲ್ಲೇ ಮಾಡ್ತಾ ಇದ್ರಿಂದ ನಮ್ದು ಅದೊಂದು ಫೆಸಿಲಿಟಿ ಇದೆ ವರ್ಚುವಲ್ ಕ್ಲಾಸ್ ಹಾಗಾಗಿ ನೀವು ಇಲ್ಲಿ ಕೂತ್ಕೊಂಡು ಆಲ್ ಓವರ್ ವರ್ಲ್ಡ್ ಅಲ್ಲಿ ಯಾವ ಮಕ್ಕಳು ಬೇಕಾದರೂ ಅಡ್ಮಿಷನ್ ತಗೊಂಡು ನೀವು ಅವ್ರಿಗೆ ಟೀಚ್ ಮಾಡಬೇಕಾಗುತ್ತೆ ಫೀಸ್ ಸ್ಟ್ರಕ್ಚರ್ ಬೇರೆ ಇರುತ್ತೆ ಅದರ್ವೈಸ್ ನೀವು ಟೀಚಿಂಗ್ ಏನು ಮೆಥಡ್ ಇರುತ್ತೆ ಅದೆಲ್ಲ ಸೇಮ್ ಆಸ್ ಇಟ್ ಈಸ್ ಹೆಂಗಿರುತ್ತೆ ಹಾಗೆ ಇರುತ್ತೆ ಬಟ್ ಫೀಸ್ ಅಂತ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟು ಬಿಟ್ರೆ ಇನ್ನು ನಿಮಗೆ ಇಂಟ್ರೆಸ್ಟ್ ಇದ್ರೆ ನಿಯರ್ ಬೈ ಯಾವುದಾದ್ರೂ ನಿಮಗೆ ಸೆಂಟರ್ಗೆ ವಿಸಿಟ್ ಮಾಡಿ ಅಥವಾ ನೀವು ಮೇಯ್ನ್ ಬ್ರೈನ್ ಬ್ರೈನ್ದು ಆಫೀಸ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಮಾತಾಡ್ಬಿಟ್ಟು ಅಲ್ಲಿದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ನೀವು ಸಲ ಇದು ಮಾಡಿಕೊಂಡು ನಿಮಗೆ ಇಷ್ಟ ಆದರೆ ನೀವು ಮುಂದೆ ಅವರಿರ್ಬಹುದು ಅದರ್ವೈಸ್ ನಿಮಗೆ ಇವಾಗ ಗೂಗಲ್ ಒಂದಷ್ಟು ನಿಮಗೆ ತಕ್ಷಣಕ್ಕೆ ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ನಮ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಯಾವುದು ಹಿಡನ್ ಅಂತ ಏನು ಇರೋದಿಲ್ಲ ಹಂಗಾಗಿ ತುಂಬಾ ನಮ್ಮದು ವರ್ಕ್ ತುಂಬ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮತ್ತೆ ನಮಗೆ ಕಮ್ಯುನಿಕೇಷನ್ಗೆ ಅಂದ್ರೆ ಆಫೀಸಿಂದ ಆಗಲಿ ಅಥವಾ ಬೇರೆ ನಮ್ಮ ಬೇರೆ ಸೆಂಟರ್ದು ಅವ್ರೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆಗಲಿ ಯಾವುದೇ ಆಗಲಿ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ನಾವು ಮೀಟ್ ಮಾಡೋದು ಯಾವಾಗಲೋ ಮೀಟ್ ಮಾಡ್ತೀವಿ ಅಂದ್ರೆ ನಮ್ಮದು ಫ್ಯಾಕಲ್ಟಿ ಕಾನ್ಫರೆನ್ಸ್ ಇರುತ್ತೆ ಕಾಂಪಿಟೇಷನ್ಸ್ ಇರುತ್ತೆ ಆ ಟೈಮಲ್ಲಿ ಮಾತ್ರ ನಾವು ಮೀಟ್ ಮಾಡಿರ್ತೀವಿ ಅದು ಬಿಟ್ಟರೆ ನಾವು ಮುಖಗಳು ನೋಡೋದು ತುಂಬ ಇರುತ್ತೆ ಬಟ್ ನೀವು ನಮ್ಮದು ಅಂದರೆ ಗ್ರೂಪ್ ಇರುತ್ತೆ ಅಲ್ವಾ ಅದ್ರಲ್ಲಿ ಯಾವುದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಅವರು ನಮಗೆ ಬೇಕಾಗಿರುವಂಥ ಗೈಡೆನ್ಸ್ ಕೊಡ್ತಾರಲ್ಲ ತುಂಬ ಆಗಿದೆ ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇದೆ ಹಾಗಾಗಿ ನನಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು ಯಾವುದೇ ಹೆಸಿಟೇಷನ್ ಇಲ್ಲ ಮತ್ತು ಯಾವುದೇ ರಿಗ್ರೆಟ್ಸ್ ಇಲ್ಲ ನಾನು ಚೂಸ್ ಮಾಡಿದ ಒಂದು ಪ್ರೊಫೆಷನ್ ನನಗೆ ತುಂಬ ಖುಷಿ ಕೊಟ್ಟಿದೆ ಮತ್ತು ನನಗೆ ಫ್ಯಾಮಿಲಿಗೂ ಮಗನಿಗೂ ಟೈಮ್ ಕೊಡೋದಕ್ಕೂ ಇದು ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವಾಗ ಏನಾಗುತ್ತೆ ಅಂತ ನನಗೆ ಹೋಲ್ ಡೇ ನಾನು ಹೊರಗೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಸ್ವಲ್ಪ ಸ್ಯಾಕ್ರಿಫೈಸಸ್ ಇರುತ್ತೆ ಬಟ್ ಇಲ್ಲಿ ಏನಾಗುತ್ತೆ ವೀಕ್ ಡೇಸಲ್ಲಿ ಇರುತ್ತೆ ಮತ್ತೆ ಈವ್ನಿಂಗ್ ಇರುತ್ತೆ ಕ್ಲಾಸಸ್ಸು ಅದು ಟೂ ಅವರ್ಸ್ ಇರುತ್ತೆ ಅಲ್ವಾ ಹಾಗಾಗಿ ನನಗೆ ತುಂಬಾ ಟೈಮ್ ನಾನು ಹೊರಗೆ ಅಥವಾ ಫ್ಯಾಮಿಲಿ ಬಿಟ್ಟು ನಾನು ಇದು ಮಾಡ್ತೀನಿ ಅಂತ ಆಗೋದಿಲ್ಲ ಹಾಗಾಗಿ ಮ್ಯಾನೇಜ್ ಇನ್ನು ಹೌಸ್ ವೈಫಿಗೆ ವೀಕ್ಲಿ ಸಿಕ್ಸ್ ಟು ಏಯ್ಟ್ ಅವರ್ಸ್ ನಾವು ಟೈಮ್ ಕೊಡ್ತೀವಿ ಅಂತ ಆದ್ರೆ ಕೂತ್ಕೊಂಡು ಅಂದರೆ ಅಂದ್ರೆ ಏನು ನಾವು ಹೊರಗೋಗಿ ಕೆಲಸ ಮಾಡಕಾಗಲ್ಲ ಅನ್ನೋರು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಕಮ್ಯುನಿಕೇಷನ್ ಸ್ಕಿಲ್ ಒಂದಿದ್ರೆ ಆಯ್ತು ನನಗೂ ಫಸ್ಟ್ ಸ್ಟಾರ್ಟಿಗೆ ಬಂದಾಗ ತುಂಬಾನೇ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಪ್ರಾಬ್ಲಮ್ ಅನ್ನಕಿನ್ನ ನನಗೆ ಸ್ವಲ್ಪ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇತ್ತು ಮತ್ತೆ ಏನಾಗುತ್ತೆ ಅಂದ್ರೆ ನನಗೆ ಸ್ವಲ್ಪ ಎಲ್ಲ ಹೊಸದಿದ್ದಾಗ ಕಲಿಯಕ್ಕೆ ಆಗಲಿ ಅಥವಾ ಏನೇ ಆಗಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಟ್ ನನ್ನ ಏನ ಫಸ್ಟ್ ಇದು ಫ್ರಾಂಚೈಸಿ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು ತುಂಬ ಫ್ರೆಂಡ್ಲಿ ಆಗಿದ್ರು ಹಾಗಾಗಿ ನನಗೆ ಅದು ಕಷ್ಟ ಅಂತ ಅನ್ನಿಸ್ಲಿಲ್ಲ ಮೇಲೆ ಬರ್ತಾ ಬರ್ತಾ ನನಗೆ ಅಭ್ಯಾಸ ಆಯಿತು ಎಲ್ಲ ಕೆಲಸ ಮಾಡ್ಕೊಂಡೆ ಹಾಗಾಗಿ ನೀವು ಯಾರಾದರೂ ಇಷ್ಟಪಡ್ತೀರಾ ಈ ಕೋರ್ಸ್ ಬ್ಯಾಕಸ್ ಅಂದ್ರೆ ಬ್ರೈನ್ ಬ್ರೈನು ನಿಮಗೆ ಇಷ್ಟ ಆಗಿದೆ ಅಂತಾದರೆ ನೀವು ಫ್ಯಾಕಲ್ಟಿಯಾಗಿ ಅಥವಾ ಫ್ರಾಂಚೈಸಿ ಅಥವಾ ನಿಮ್ಮ ಮಗುನಲ್ಲಿ ಸೇರಿಸ್ಬಿಟ್ಟು ನಿಮಗೆ ಅದರದ್ದು ಔಟ್ಪುಟ್ ಯಾವ ತರ ಇರುತ್ತೆ ಅಂತ ನೀವು ನೋಡಿಕೊಂಡು ಖುಷಿ ಪಡ್ಬೋದು ತುಂಬಾ ಚೆನ್ನಾಗಿದೆ ಕೋರ್ಸು ಯಾರಾದರೂ ಮಕ್ಕಳು ಇದ್ರೆ ಅಥವಾ ರಿಲೇಟಿವ್ಸ್ ಇದ್ರೆ ನೀವು ಎಲ್ಲಿಂದ ಬೇಕಾದ್ರೂ ಜಾಯಿನ್ ಮಾಡಿಸ್ಬೋದು ವರ್ಚುವಲ್ ಕ್ಲಾಸ್ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತೀವಿ ಅಂದ್ರೆ ನಿಯರ್ ಬೈ ಯಾವ್ದಾದ್ರು ಇದ್ರೆ ನೀವು ಅಡ್ಮಿಷನ್ ತಗೋ ತಗೋಬಹುದು ಅದರ್ವೈಸ್ ನೀವು ಎಲ್ಲಿದ್ರೂ ವರ್ಚುವಲ್ ಕ್ಲಾಸ್ ಇರೋದ್ರಿಂದ ನೀವು ಆರಾಮಾಗಿ ತೊಗೊಂಬೋದೇ ಅದು ಬಿಟ್ರೆ ನಿಮಗೆಲ್ಲ ತುಂಬಾ ಏನು ಇವಾಗ ಗೂಗಲ್ ಪೇಜಲ್ಲೆಲ್ಲ ಹೋಗಿ ನೋಡಿದ್ರೆ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದು ವೆಬ್ಸೈಟ್ಸ್ ಎಲ್ಲ ಇರುತ್ತೆ ಅಲ್ವಾ ಅಲ್ಲೆಲ್ಲ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ರಿವ್ಯೂಸ್ ಎಲ್ಲ ತುಂಬಾ ಕೊ ಇರುತ್ತೆ ಬೇಗ ಸರ್ಚ್ ಮಾಡ್ಬಿಟ್ಟು ನಿಮಗೆ ಇಷ್ಟ ಆದರೆ ಮುಂದುವರಿಯಬಹುದಲ್ವಾ ಮಕ್ಕಳನ್ನೇ ಆಗಲಿ ಅಥವಾ ನೀವೇ ಫ್ಯಾಕಲ್ಟಿಯಾಗಿ ಏನಾದರೂ ಜಾಯಿನ್ ಆಗ್ತೀರಾ ಅಥವಾ ಫ್ರಾಂಚೈಸಿ ತೊಗೊತೀರಾ ಅಂತಾದರೆ ತುಂಬ ಆಪ್ಷನ್ಸ್ ಇದೆ ನಿಮಗೆ ಬಟ್ ಸರಿ ನೀವು ಆಫೀಸ್ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಡೀಟೇಲ್ಸ್ ತಿಳ್ಕೊಂಡು ಇಷ್ಟ ಆದರೆ ಖಂಡಿತ ಯಾವುದೇ ಹೆಸಿಟೇಟ್ ಮಾಡ್ಕೊಂಡು ನೀವು ಜಾಯಿನ್ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ನಾವು ವೀಕ್ಲಿ ಏಯ್ಟ್ ಅವರ್ಸ್ ನಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಫೋರ್ ಬ್ಯಾಚ್ ಹೇಳ್ತಾ ಇದ್ದೀನಿ ನಾನು ಅಂದ್ರೆ ಟೂ ಅವರ್ಸ್ ಒನ್ ಬ್ಯಾಚ್ ಇರುತ್ತೆ ನಂದು ಫೋರ್ ಕ್ಲಾಸಸ್ ಆಗುತ್ತೆ ಅಂದ್ರೆ ವೀಕ್ ಡೇಸ್ ಅಲ್ಲಿ ಟೂ ಕ್ಲಾಸ್ ಇರುತ್ತೆ ಈವ್ನಿಂಗು ಮತ್ತೆ ವೀಕೆಂಡಲ್ಲಿ ಅಲ್ಲಿ ಟೂ ಡೇಸ್ ಟೂ ಕ್ಲಾಸ್ ಇರುತ್ತೆ ಹಾಗಾಗಿ ನನಗೆ ಏಟ್ ಟು ಟೆನ್ ಅವರ್ಸ್ ನನಗೆ ಬೇಕಾಗುತ್ತೆ ಅವರ್ಸ್ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಮಕ್ಕಳ ಜೊತೆ ಹಾಗಾಗಿ ತುಂಬ ಖುಷಿ ಆಗುತ್ತೆ ನನಗೆ ಅದಕ್ಕೋಸ್ಕರ ನಾನು ಇದು ವಿಡಿಯೋ ಮಾಡ್ತಾ ಇದ್ದೀನಿ ನಂದು ಕ್ವಾಲಿಫಿಕೇಶನ್ ಬ ಅದು ಬೇರೆ ಇರುತ್ತೆ ಇದು ಬೇರೆ ಇರುತ್ತೆ ಯಾವುದೇ ಕ್ವಾಲಿಫಿಕೇಶನ್ ಬೇಕು ಅಂತ ಏನು ಇರೋದಿಲ್ಲ ಹಾಗಾಗಿ ನೀವು ಯಾವುದೇ ಜಾಯಿನ್ ಮಾಡ್ಕೊಂತೀರಾ ಅಂತ ಆದರೆ ನಿಮ್ದು ಬ್ರೈನ್ ಅಬ್ರೈನ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಥವಾ ನಿಯರ್ ಬೈ ನಿಮ್ದು ಯಾವುದಾದ್ರೂ ಬ್ರೈನ್ ಬ್ರೈನ್ ಆಫೀಸ್ ಇದ್ರೆ ವಿಸಿಟ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೋದು ಅದು ಬಂದು ಹೇಳ್ತೀನಿ ಇಲ್ಲ ಅಂತ ಹೇಳಿದ್ರೆ ನಮ್ದು ಯೂಟ್ಯೂಬ್ ಅಲ್ಲಿ ನಮ್ದು ಬ್ರೈನ್ ಅ ಬ್ರೈನ್ ಮಕ್ಕಳು ಪರ್ಫಾರ್ಮೆನ್ಸ್ ಕಾಂಪಿಟೇಷನ್ಸ್ ವಿಡಿಯೋಸ್ ಎಲ್ಲ ನಿಮಗೆ ಅವೈಲಬಲ್ ಇದೆ ನೀವು ಸರ್ಚ್ ಮಾಡಿ ಬ್ರೈನ್ ಬ್ರೈನ್ ಅಂತ ಕೊಟ್ರೆ ಸಾಕು ಸರ್ಚ್ ಮಾಡ್ಕೊಂಡ್ರೆ ತುಂಬಾ ವೀಡಿಯೋಸ್ ಎಲ್ಲ ನಿಮಗೆ ಅವೈಲಬಲ್ ಇದೆ ಹಾಗಾಗಿ ನೀವು ಯಾವುದೇ ರಿಗ್ರೆಟ್ ಇಲ್ಲದೆ ಹೆಸಿಟೇಟ್ ಇಲ್ಲದೆ ನೀವು ಆರಾಮಾಗಿ ಈ ಕೋರ್ಸನ್ನು ಮಾಡ್ಕೋಬಹುದು ಇನ್ನು ಹೊಸ್ದಾಗಿ ಜಾಯಿನ್ ಆಗ್ತೀರಾ ಅಂತಂದರೆ ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ಹೆಂಗೆ ಕಲಿಸುತ್ತೀವಿ ಅದೇ ಥರ ನಮಗೂ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಲೆವೆಲ್ ವೈಸು ಟ್ರೈನಿಂಗ್ ಇರುತ್ತೆ ಹಾಗಾಗಿ ಅದನ್ನು ಮೊದಲೇ ಕಲ್ತಿರಬೇಕು ಅಂತ ಏನಿರಲ್ಲ ನಮಗೂ ಟ್ರೈನ್ ಅಪ್ ಮಾಡ್ತಾರೆ ಹಾಗಾಗಿ ಈಸಿ ಆಗುತ್ತೆ ಟ್ರೈನಿಂಗ್ ಕೊಟ್ಟ ಮೇಲೆ ನಮಗೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಕೋರ್ಸ್ ಬಗ್ಗೆನೂ ನಮಗೆ ತಿಳ್ಕೊಂಡಂಗೆ ಅಲ್ವಾ ಹಾಗಾಗಿ ಯಾವುದೇ ತಿಳ್ಕೊಂಡು ಬರಬೇಕು ಅಂತ ಏನಿಲ್ಲ ಬಟ್ ಒಂದು ಲೆವೆಲ್ ಟ್ರೈನಿಂಗ್ ಅಂತ ಆದ್ಮೇಲೆ ನಿಮ್ಗೆ ಅದರದ್ದು ಒಂದು ಫ್ರೂಟ್ ಸಿಗ್ತಾ ಹೋಗುತ್ತೆ ಅಲ್ವಾ ಹಾಗಾಗಿ ನೀವು ಇಷ್ಟಪಡ್ತೀರಾ ಅಂತಾದರೆ ನಿಯರ್ ಬೈ ಯಾವುದಾದ್ರೂ ನಿಮಗೆ ಬ್ರೈನ್ ಸೆಂಟರ್ ಇದ್ದರೆ ವಿಸಿಟ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಆಫೀಸಿಗೆ ಹೋಗ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಫ್ಯಾಕಲ್ಟಿಯಾಗಿ ಜಾಯಿನ್ ಆಗ್ಬೋದು ಅಥವಾ ಫ್ರಾಂಚೈಸಿ ತೊಗೊಂತೀವಿ ನಿಮ್ಮ ಏರಿಯಾದಲ್ಲಿ ಯಾವುದು ಇಲ್ಲ ಅಂತಾದರೆ ಫ್ರಾಂಚೈಸಿ ತೊಗೋಬೋದು ಅದರ್ವೈಸ್ ನಿಮ್ಮ ಮಗು ಚಿಕ್ಕದಿದೆ ಫೋರ್ ಟು ಫೋರ್ಟೀನ್ ಇಯರ್ಸ್ ಒಳಗೆ ಮಕ್ಕಳಿದ್ದಾರೆ ಅಂತಾದರೆ ನೀವು ಆರಾಮಾಗಿ ಮಕ್ಕಳನ್ನ ಜಾಯಿನ್ ಮಾಡಿಸ್ಬೋದು ತುಂಬ ಕಲಿಯೋದಿರತ್ತೆ ಅಲ್ವಾ ನಾ ಲೈಫ್ ಲಾಂಗ್ ಕಲಿಯೋದಿದ್ದೇ ಇರುತ್ತೆ ಇವನ್ ನಾನು ಏನಂದ್ರೆ ಇವನ್ ನಾನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಡೈಲಿ ಟೆನ್ ಮಿನಿಟ್ಸ್ ಅಷ್ಟೇ ಪ್ರಾಕ್ಟೀಸ್ ಕೇಳ್ತೀವಲ್ವಾ ಆ ಪ್ರಾಕ್ಟೀಸ್ ಮಾಡಿದ್ರೆ ನಾನು ವಿಥೌಟ್ ಕ್ಯಾಲ್ಸಿ ಇವಾಗಲೂ ಅಷ್ಟೇ ನಾನು ವಿತೌಟ್ ಕ್ಯಾಲ್ಸಿ ನನ್ನ ಸಂಸೆಲ್ಲ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಕೆಪಾಸಿಟಿ ಮೀನ್ಸ್ ಅಭ್ಯಾಸ ಬಲ ಅಂತ ಹೇಳ್ತಾರಲ್ಲ ಅದೇ ಅದೇ ತರ ಹೇಳ್ತಾ ಇರೋದು ನಾವು ಮಕ್ಕಳಿಗೆ ಸಪೋರ್ಟಿವ್ ಆಗಿದ್ದಾಗ ಪ್ಯಾರೆಂಟ್ಸ್ ಆಗಲಿ ಮಕ್ಕಳೇ ಆಗಲಿ ತುಂಬಾ ಚೆನ್ನಾಗಿ ಕಲಿತಾರೆ ಎಷ್ಟೋ ಜನ ಪ್ಯಾರೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ ಬರೀ ಮಕ್ಳಿಗಷ್ಟೇ ಹೇಳ್ಕೊಡ್ತೀರಾ ನಮಗೂ ಹೇಳ್ಕೊಡಿ ಮನೇಲೆ ಕೈ ಎಲ್ಲ ಬೇಕಾಗುತ್ತೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಬ್ಜೆಕ್ಟು ಹಾಗಾಗಿ ತುಂಬಾ ಇಷ್ಟ ಪಡ್ಕೊಂಡು ಕಲಿತಾರೆ ಕಾನ್ಸಂಟ್ರೇಷನ್ ನಮಗೆ ಬೇಕೇ ಇರುತ್ತಲ್ವಾ ಇದರಿಂದ ನಮ್ದು ಏನಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಮಗೆ ತುಂಬಾ ಅಂದ್ರೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಈ ಕೋರ್ಸ್ ಬಗ್ಗೆ ನಾನು ಎಷ್ಟೇ ಹೇಳಿದ್ರು ಸಾಕಾಗೋದಿಲ್ಲ ಹೇಳ್ತಾರಲ್ಲ ಎತ್ತವ್ರಿಗೆಗ್ನಂಬುದು ಅನ್ನೋ ಥರ ಬಟ್ ನಾನು ಪ್ರೌಡ್ ಫೀಲ್ ಮಾಡ್ತೀನಿ ನನಗೆ ನಾನು ಒಳ್ಳೆ ಜಾಗದಲ್ಲಿ ನಾನು ಒಂದು ಸೆಟಲ್ಡ್ ಆಗಿರೋಂಥ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋದು ಆಮೇಲೆ ಏನಂದರೆ ಇಲ್ಲಿ ಯಾವುದೇ ಇವಾಗ ಏನಾಗುತ್ತೆ ಹೊರಗಡೆ ಹೋದರೆ ತುಂಬ ಏನೋ ಹೆಣ್ಮಕ್ಳಿಗೆ ತುಂಬ ಫೇಸ್ ಅಲ್ವಾ ಪ್ರಾಬ್ಲಮ್ಸ್ ಎಲ್ಲ ಬಟ್ ಇಲ್ಲಿ ಯಾವುದು ಇಲ್ಲ ಎಲ್ಲ ನಮ್ಮದು ಏನಂದ್ರೆ ಲೇಡೀಸೇ ಇರೋದ್ರಿಂದ ನೀವು ಒಂದು ಸಂಡೇ ನಾವು ಲೇಡಿ ಲೇಡೀಸ್ ಆಗಿಬಿಟ್ಟು ಒಂದು ಸಂಡೇ ನಾವು ಸ್ಯಾಕ್ರಿಫೈ ಮಾಡ್ತೀವಿ ಅಂತ ಆದರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಹೆಣ್ಮಕ್ಳಿಗೆ ಸಂಡೇಸ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಬಟ್ ನಾವು ಸಂಡೇನೇ ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈ ಮಾಡ್ತೀವಿ ಅಂತ ಆದರೆ ಅದರಿಂದ ನಮಗೆ ಎಷ್ಟು ಖುಷಿ ಸಿಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು ಫ್ಯಾಮಿಲಿ ಸಪೋರ್ಟು ಮೇಯ್ನ್ ಬೇಕಿರುತ್ತೆ ಅಲ್ವಾ ಹಾಗಾಗಿ ನೀವು ಮನಿ ಮೈಂಡೆಡ್ ಅಲ್ಲದೆ ನೀವು ಒಂದು ಸರ್ವಿಸ್ ಮೈಂಡೆಡ್ ಅಥವಾ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆದರೆ ಆರಾಮಾಗಿ ಬಂದು ಇದನ್ನ ಮಾಡ್ಕೋಬೋದು ಇಲ್ಲ ಮನಿನೂ ನೀವು ದುಡ್ಡು ದುಡ್ಕೋಬೋದು ಸ್ಟ್ರೆಂತ್ ಅಥವಾ ಅದು ಒಂದು ಪೀರಿಯಡ್ ಆಫ್ ಟೈಮ್ ಒಂದು ಒಂದು ಲೆವೆಲ್ ಅಂತ ಇರುತ್ತೆ ಅಲ್ವಾ ಅದೆಲ್ಲ ನೀವು ಕ್ಲೀನಾಗಿ ಕೀಪಪ್ ಮಾಡಿದ್ರೆ ಆರಾಮಾಗಿ ಮಾಡ್ಕೋಬಹುದು ನನಗೂ ಫಸ್ಟ್ ಸ್ವಲ್ಪ ದಿನಗಳು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಸ್ಟ್ರಗಲ್ ಮೀನ್ಸ್ ನನಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಇಲ್ಲಿ ಅವಳೆ ಅಲ್ಲ ಅಂದ್ರೆ ಲೋಕಲೈಟ್ ಅಲ್ಲ ನನಗೆ ಸ್ವಲ್ಪ ಇಲ್ಲಿ ಜನಗಳದು ಸ್ವಲ್ಪ ಏನು ಕಮ್ಯುನಿಕೇಷನ್ನು ಅದೆಲ್ಲ ನನಗೆ ಪ್ರಾಬ್ಲಮ್ ಆಯಿತು ಆವಾಗ ತುಂಬಾನೇ ಸ್ಟ್ರಗಲ್ ಮಾಡಿದ್ದೀನಿ ಬಟ್ ಇವಾಗ ಓಕೆ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ಒಂದು ಸ್ಟೇಬಲ್ ಆಗಿರೋ ಒಂದು ಏನು ಮಕ್ಳದ್ದು ಇದು ಸರಿ ಹೋಗಿದೆ ಹಾಗಾಗಿ ಅದು ಸ್ವಲ್ಪ ದಿನ ಎಲ್ಲ ಕಷ್ಟಪಟ್ಟರೆ ಎಲ್ಲ ಆಗುತ್ತೆ ಅಲ್ವಾ ಆವತ್ತಿಂದ ಅವತ್ತೆಲ್ಲ ಮಾಡ್ಕೊಂಡು ಹೋಗ್ಬಿಟ್ರೆ ತುಂಬ ಈಸಿ ಅಂತ ಅನಿಸುತ್ತೆ ನಾನು ಫ ಫಸ್ಟು ಏನು ಟೈಮ್ ಎಲ್ಲ ಪಿಕಪ್ ಮಾಡೋದು ಅಂದರೆ ಟೈಮ್ ಎಲ್ಲ ಅಪ್ ಮಾಡೋದು ಸ್ವಲ್ಪ ಲೇಸಿನೆಸ್ ಅದೆಲ್ಲ ಇತ್ತು ಬಟ್ ಅದಾದಮೇಲೆ ಕಲಿಯೋದು ತುಂಬ ಇರುತ್ತೆ ಅಲ್ವ ಎಲ್ಲ ಕಲ್ತ ಮೇಲೆ ಇವಾಗ ಈಸಿ ಗೋಯಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಆಗಿದೆ ಬಟ್ ರಿಗ್ರೆಟ್ ಏನಿಲ್ಲ ಯಾವುದು ನಾವು ಕೆಲಸ ಮಾಡೋದನ್ನ ಖುಷಿಯಿಂದ ಮಾಡಿದ್ರೆ ಆಗುತ್ತೆ ಅಲ್ವಾ ಹಾಗಾಗಿ ಇದನ್ನ ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ ನಿನ್ನೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ತುಂಬಾ ಕೇಳ್ತಾ ಇದ್ರು ವಾಟ್ಸಪ್ಪಲ್ಲಿ ಅಲ್ಲಿ ನಮಗೆ ಅವರು ಯಾರು ಅಂತ ಗೊತ್ತಿರಲ್ಲ ಬಟ್ ಅವ್ರು ಅಷ್ಟು ಇಂಟ್ರೆಸ್ಟಿಂದ ಇಂದ ಕೇಳೋವಾಗ ಒಂದು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದಾಗ ಎಲ್ಲಾರ್ಗು ಯೂಸ್ ಆಗುತ್ತೆ ಅಂತ ಇವಾಗ ಮತ್ತಾಗಲೇ ವರ್ಚುವಲ್ ಕ್ಲಾಸ್ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗೆಲ್ಲ ಆನ್ಲೈನ್ ಕ್ಲಾಸ್ ಸ್ಕೂಲೆಲ್ಲ ಮತ್ತೆ ಲಾಕ್ಡೌನ್ ಅದು ಪ್ರೊಸೆಸ್ ಸ್ಟಾರ್ಟ್ ಆಗಿರೋದ್ರಿಂದ ವರ್ಚುವಲ್ ಕ್ಲಾಸಸ್ ಎಲ್ಲ ಮತ್ತೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಮ್ದು ಇದೆ ಲಾಸ್ಟ್ ಟೂ ಇಯರ್ಸ್ನೂ ವರ್ಚುವಲ್ ಕ್ಲಾಸಸ್ ಆಗಲೇ ಆಲ್ ಓವರ್ ವರ್ಲ್ಡ್ ನಮ್ದು ಸ್ಟಾರ್ಟ್ ಆಗಿದೆ ಹಾಗಾಗಿ ನಾನು ನಮ್ಮ ಪರ್ಟಿಕ್ಯುಲರ್ ನಮ್ಮ ಸಬ್ಜೆಕ್ಟ್ ನಮ್ದು ಇನ್ಸ್ಟಿಟ್ಯೂಷನ್ ಬಗ್ಗೆ ಅಂತ ಹೇಳ್ತಿಲ್ಲ ಬಟ್ ಇವಾಗ ಸ್ಕೂಲ್ ಎಲ್ಲ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ನೀವು ಮನೆಯಲ್ಲೇ ಮಕ್ಕಳು ಇರ್ತಾರೆ ಅವ್ರನ್ನ ಬ್ಯುಸಿ ಮಾಡಬೇಕು ಅಂತಿದ್ರೆ ನೀವು ಆನ್ಲೈನ್ ಕ್ಲಾಸ್ ಇವಾಗ ಏನು ಏನಂಬ್ರೂ ಕ್ಲಾಸಸ್ ನಡೀತಾ ಇದೆ ನೀವು ಕೋರ್ಸಿಗೆ ನೀವು ಜಾಯಿನ್ ಮಾಡಿಸಿದ್ರೆ ಈ ಕೋರ್ಸಲ್ಲಿ ಎಕ್ಸ್ಟ್ರಾ ಕರಿಕ್ಯುಲಮ ಇರುತ್ತೆ ಮತ್ತೆ ಮೆಂಟಲ್ ಆಕ್ಟಿವಿಟಿ ಇರುತ್ತೆ ಫಿಸಿಕಲ್ ಆಕ್ಟಿವಿಟಿನೂ ಇರುತ್ತೆ ಹಾಗಾಗಿ ಮಗುಗೆ ಒಳ್ಳೇದು ಅಂತಾನೆ ಹೇಳ್ತೀನಿ ನೋಡಿದ್ರಿ ಎಲ್ಲ ಫ್ರೆಂಡ್ಸ್ ಒಂದು ನಮಗೆ ಯುನಿಕ್ ಆಗಿರೋ ಒಂದು ಏನಾದರೂ ಕೋರ್ಸ್ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳಿದಾಗ ಸ್ವಲ್ಪ ಟೈಮು ಬೇಕಾಗುತ್ತೆ ಅಲ್ವಾ ಹಾಗಾಗಿ ಈ ಇಷ್ಟು ಟೈಮು ನನ್ನ ಜೊತೆ ಈ ವಿಡಿಯೋ ನೋಡೋದಿಕ್ಕೆ ಟೈಮು ನೀವು ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿನೇ ಆಗ್ತಾಯಿದೆ ಇದ್ರ ಬಗ್ಗೆ ಒಂದು ಫುಲ್ ಒಂದು ಇನ್ಫರ್ಮೇಷನ್ ಕೊಡದೇ ಇದ್ರೂ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗೋವಂಥದ್ದು ಕೊಟ್ಟಿದ್ದೀನಿ ಇನ್ನು ಉಳಿದಿರೋದ್ ಇನ್ಫಾರ್ಮೇಶನ್ ಅಥವಾ ನಿಮಗೆ ಇಂಟ್ರೆಸ್ಟ್ ಇದ್ದು ಅಥವಾ ನಾನು ಪಾರ್ಟ್ ಆಫ್ ದ ಬ್ರೈನ್ ಅ ಬ್ರೈನ್ ಆಗಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನಿಯರ್ ಬೈ ಯಾವ್ದಾದ್ರು ಸೆಂಟರ್ ಇದ್ರೆ ಇಲ್ಲಾಂದರೆ ನೀವು ಡೈರೆಕ್ಟ್ ಆಗಿನೇ ಬ್ಯಾಂಗ್ಳೂರ್ ನಮ್ಮದು ರೀಜನಲ್ ಆಫೀಸ್ ಇದೆ ಅಲ್ಲಿಗೂ ವಿಸಿಟ್ ಮಾಡಿ ನಿಮಗೆ ಫುಲ್ ಡೀಟೇಲ್ಸ್ ನೀವು ತಿಳ್ಕೊಬಹುದು ಮತ್ತೆ ಮಕ್ಕಳಿಗೆ ವರ್ಚುವಲ್ ಕ್ಲಾಸ್ ಇರೋದ್ರಿಂದ ಇನ್ನ ಫ್ಯೂಚರ್ ವರ್ಚುವಲ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಕ್ಲಾಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತವರು ವರ್ಚುವಲ್ ಕ್ಲಾಸ್ನ ನೀವು ಪ್ರಿಫರ್ ಮಾಡ್ಕೋಬೋದು ಹಾಗಾಗಿ ತುಂಬಾ ಯೂಸ್ಫುಲ್ ಆಗಿರೋಂತ ಒಂದು ಯುನಿಕ್ ಕೋರ್ಸ್ ಅಂತಲೇ ನಾನು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀನಿ ಇದು ನಾನು ವರ್ಕ್ ಮಾಡ್ತಿರೋ ಅಂಥದ್ದು ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ಬಟ್ ಅದರದ್ದು ಫ್ರೂಟ್ ಹಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ಕೋರ್ಸು ಹಂಗಾಗಿ ನಿಮ್ಮ ಮಕ್ಕಳು ಯಾರಾದರೂ ಇದ್ರೆ ಜಾಯಿನ್ ಮಾಡಿಸಿ ನಿಮ್ಮ ಹತ್ರದಲ್ಲಿ ಯಾವುದಿದೆ ಆ ಸೆಂಟರ್ಗೇ ಜಾಯಿನ್ ಮಾಡಿಸಿ ಮತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಫ್ಯಾಕಲ್ಟಿಯಾಗಿ ಆಗಿ ಮಾಡ್ಕೋಬೋದು ಅಂದರೆ ಇಲ್ಲ ಇವತ್ತಿಂದು ಈ ವಿಡಿಯೋ ನಿಮಗೆ ಡೀಟೇಲ್ಸ್ ಸಾಕು ಅಂತ ಅಂದ್ಕೊತೀನಿ ಅಂದರೆ ನಾನು ಎಷ್ಟು ಹೇಳ್ಬೋದು ಅಷ್ಟನ್ನು ಹೇಳಿದ್ದೀನಿ ಇನ್ನು ಉಳಿದಿದ್ದು ನಾನು ಅಷ್ಟು ಹೇಳೋಕ್ಕಾಗೋದಿಲ್ಲ ಅದನ್ನು ನೀವೇ ಡೈರೆಕ್ಟ್ ಆಗಿ ಹೋಗಿ ಕ್ಲಿಯರ್ ಮಾಡ್ಕೋಬೋದು ಅದರ್ವೈಸ್ ಫುಲ್ಲು ಆಲ್ಮೋಸ್ಟ್ ಆಲ್ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಓಫುಲ್ ಇವತ್ತಿಂದ ವೀಡಿಯೋ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ ನನ್ನ ಇನ್ಸ್ಟಿಟ್ಯೂಷನ್ ಅಂತ ಯಾವಾಗಲೂ ಹೇಳ್ತೀನಿ ಅಂದರೆ ಅದು ಕಾಯಕ ಕೈಲಾಸ ಅಂತ ಹೇಳ್ತಾರಲ್ಲ ನನಗಾಗಿ ಒಂದು ಪ್ರೌಡ್ ಫೀಲ್ ನನಗೆ ಅಷ್ಟೇ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿರುವಂಥ ವಿವಾಸ ಆಗಿದ್ರೆ ಈ ವಿಡಿಯೋ ಮುಗಿದಿದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಬರುತ್ತೆ ನಿಮಗೆ ಯಾವುದೇ ವೀಡಿಯೋ ಮಿಸ್ ಆಗದೆ ನೀವು ನೋಡ್ಬೋದು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಒಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹ್ಯಾವ್ ಎ ಗುಡ್ ಡೇ